ಡಿಸೆಂಬರ್ 31ರ ಬಂದ್ಗೆ ಪರ ವಿರೋಧಗಳು ಕೇಳಿ ಬರ್ತಾ ಇದೆ ಜೊತೆಗೆ ಅವತ್ತು ಬೆಂಬಲ ಕೊಟ್ಟಿದ್ದಂತ ಕೆಲವು ಸಂಘಟನೆಗಳು ಈಗ ದಿನಾಂಕ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರತಕ್ಕಂತದ್ದು ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ಸರ ಗೋವಿಂದ್ ಸರ್ ಅವರನ್ನ ಮಾತನಾಡಸಣ ಸರ್ ನಮಸ್ತೆ ಸರ್ ನಮಸ್ತೆ ಈಗ ಅವತ್ತು ಬೆಂಬಲ ಕೊಟ್ಟಿದ್ದಂತ ಪ್ರವೀಣ್ ಶೆಟ್ಟಿ ಸರ್ ಕೂಡ 31ರ ಬಂದ್ಗೆ ನಮಗೆ ಬೆಂಬಲ ಇಲ್ಲ ದಿನಾಂಕ ಬದಲಾವಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್ ನೋಡಿ ಇಲ್ಲಿ ಸಮಯ ಸಂದರ್ಭ ಯಾವ ತರ ಬರುತ್ತೋ ಗೊತ್ತಿಲ್ಲ ಓಕೆ ಸರ್ ಪ್ರವೀಣ್ ಕುಮಾರ್ ಶೆಟ್ಟಿ ಮೇಲೆ ಯಾರ್ಯಾರು ಒತ್ತಡವನ್ನು ತಂದಿದ್ದಾರೋ ಅಥವಾ ಯಾರ್ಯಾರು ಮನವಿ ಮಾಡ್ಕೊಂಡಿದ್ದಾರೋ ಅವತ್ತು ತೊಂದರೆ ಆಗುತ್ತೆ ಮತ್ತೊಂದಾಗುತ್ತೆ ಅಂತ ಹೇಳಿ ಅದು ಅವರಿಗೆ ಗೊತ್ತು ಹಾಗಾಗಿ ಅವ್ರು ಹೇಳಿದ್ದಾರೆ ನಾನಂತೂ 31ನೇ ತಾರೀಕು ಕರ್ನಾಟಕ ಬಂದ್ಗೆ ನನ್ನ ವಿರೋಧ ಇಲ್ಲ ಅವತ್ತು ಬಂದು ಆಗಲೇಬೇಕು ಸರ್ ಅವತ್ತು ಬೆಂಬಲ ಕೊಟ್ಟಿದ್ದಂಥ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಜೊತೆಗೆ ಓಲೋ ಊಬರ್ ಅಸೋಸಿಯೇಷನ್ ಎ ಪಿ ಎಂ ಸಿ ಅಸೋಸಿಯೇಷನ್ ಇವರೆಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ರು ಆದರೆ ಈಗ ನೈಟ್ ಕರ್ಫ್ಯೂ ಇರೋದ್ರಿಂದ ನಮಗೆ ದಿನಾಂಕ ಬದಲಾವಣೆ ಮಾಡಬೇಕು ಅವತ್ತು ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳ್ತೀರ ಅಪಸ್ವರ ಎತ್ತಾ ಇದ್ದಾರೆ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ನಾವೊಂದು ದಿನಾಂಕ ನಿರ್ಧಾರ ಮಾಡಿದ್ದು ಈಗ ಕೋವಿಡ್ ಬಂತು ಕೋವಿಡ್ ನೈಟ್ ಕರ್ಫ್ಯೂ ಹಾಕಿದ್ದಾರೆ ಯಾರ್ಯಾರಿಗೆ ಏನೇನು ತೊಂದರೆಗಳಾಗುತ್ತೋ ಅದನ್ನು ನಾವು ಕೂಡ ಯೋಚನೆ ಮಾಡ್ತೀವಿ ಬೀದಿ ಬದಿ ವ್ಯಾಪಾರಿಗಳು ಅವತ್ತು ಕೊಟ್ಟಿದ್ರು ಓಲಾ ಉಬರ್ ಕೊಟ್ಟಿದ್ರು ಆಟೋ ಚಾಲಕರು ಕೊಟ್ಟಿದ್ರು ಇವತ್ತು ಅವರಿಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ನಾಳೆ ನಮ್ಮ ನಾಯಕರು ಬರ್ತಾರೆ ವಾಟಾಳ್ ನಾಗರಾಜ್ರವರು ಹಿರಿಯರು ಯಾಕೆಂದರೆ ನಮ್ಮ ಹೋರಾಟ ಇನ್ನೂ ಇದೆ ಪಾಪ ಅಂಥ ಹಿರಿಯರು ಕೊಟ್ಟಂಥ ಹೋರಾಟಕ್ಕೆ ಕರೆಗೆ ನಾವು ಅಗೌರವ ತೋರಿಸ್ಬಾರ್ದು ಏನೇ ಆದರೂ ಅವ್ರ ಜೊತೆ ಕೂತ್ಕೊಂಡು ಅವ್ರನ್ನ ಬೇಕಾದ್ರೆ ಮನವೊಲಿಸೋದಾಗಲಿ ಮತ್ತೊಂದಾಗಲಿ ಅದನ್ನು ಮಾಡೋಣ ಬಟ್ ಅವರು ಹೇಳ್ದೇ ಏನು ಮಾಡೋಕ್ಕಾಗುತ್ತೆ ಯಾರ್ಯಾರು ಬಂದ್ಗೆ ವಿರೋಧ ಮಾಡ್ತಾ ಇದ್ದೀರೋ ನೀವೆಲ್ಲರೂ ಆತ್ಮಾವಲೋಕನ ಮಾಡಿಕೊಡಿ ತೊಂದರೆ ಆಗುತ್ತೆ ಅನ್ನೋದಾದರೆ ಕೂತು ಚರ್ಚೆ ಮಾಡಿ ದಿನಾಂಕ ಬೇಕಾದ್ರೆ ಮುಂದೂಡಿ ಅಂತ ಹೇಳ್ಬೋದು ಅದು ಬಿಟ್ಟು ಬಂದೇ ಮಾಡಬೇಡಿ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಕ್ಕೆ ಸರಿ ನಾವು ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಮಾಡ್ತಾ ಇದ್ದೀವಿ ಸರ್ಕಾರ ಒಂದು ಪಕ್ಷ ಸರ್ಕಾರ ನಮ್ಮನ್ನು ಕರೆದು ಮಾತಾಡಿ ನಮಗೆ ಅದನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿಬಿಟ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ ನಮಗೂ ಗೊತ್ತು ಹೇಳಿದ್ರೆ ಮುಖ್ಯಮಂತ್ರಿ ಹೇಳಿದ್ರೆ ನಾವು ನಾಳೆನೆ ತಗೊಳಕ್ಕೆ ತಯಾರಿದ್ದೀವಿ ಸರ್ಕಾರ ತೀರ್ಮಾನ ತಗೊಂಡ್ರೆ ನಾಳೆನೆ ಬಂದು ವಾಪಸ್ ತಗೊಳ್ತೀರಾ ಖಂಡಿತ ಸರ್ಕಾರ ಕರೆದು ನಮ್ಮ ಜೊತೆ ತೀರ್ಮಾನ ಮಾಡಿ ನಿಮ್ಮ ಜೊತೆ ನಾವು ಇದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ನಿಷೇಧ ಮಾಡ್ತೀವಿ ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಅಭ್ಯಂತರ ಇಲ್ಲ ಇದಿಷ್ಟು ಸಾರಾ ಗೋವಿಂದ್ ಸರ್ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಲೋಕೇಶ್ ಕೊಡೋದಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು ಸರ್ಕಾರ ಅದನ್ನು ಪ್ರಕಟಿಸ್ಬಿಟ್ರೆ ನಾವು ವಾಪಸ್ ತಗೊಳ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸಾರ ಗೋವಿಂದ ಸರ್. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ, ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಬಟ್ ಸರ್ಕಾರ ಏನು ಹೇಳಬೇಕು, ಸರ್ಕಾರಕ್ಕೆ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗುತ್ತಾ ಈ ವಿಚಾರದಲ್ಲಿ? ಸಾರ ಗೋವಿಂದವ್ರಿಗೂ ಗೊತ್ತಿದೆ, ಒಂದು ರಾಜಕೀಯ ಪಕ್ಷವನ್ನು ನಿಷೇಧ ಹೇರ್ತೀವಿ ಅನ್ನೋದಾಗಲ್ಲ. ಸೊ ಅದರ ಬದಲಾಗಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಯಾಕೆ ಒಂದು ಕೋರ್ಟಿಗೆ ಒಂದು ಕೇಸನ್ನು ಹಾಕಬಾರ್ದು ಈ ವಿಚಾರದಲ್ಲಿ? ಇಂಥ ಪುಂಡಾಟವನ್ನು ನಡೆಸ್ತಾ ಇರುವಂಥ ಇಂಥವ್ರಿಗೆ ಯಾಕೆ ಅಂತ ಹೇಳಿ ಅಟ್ಲೀಸ್ಟ್ ಸರ್ಕಾರಕ್ಕಾದರೂ ಆ ಒತ್ತಡವನ್ನು ಹೇರಬೇಕಲ್ವಾ? ಅದನ್ನು ಮಾಡಿಸಿ, ಸರ್ಕಾರಕ್ಕೆ ಹೇಳಿ ಒತ್ತಡವನ್ನು ಹೇರಿಸಿ. ಅದಕ್ಕೆ ಅದನ್ನು ಯಾರೂ ಮಾಡಲ್ಲ, ಬರೀ ಪ್ರತಿಭಟನೆ ಅದು ಇದು ಇದರಲ್ಲೇನು ಹೊರಟು ಹೋಗುತ್ತಾ ಇದೆ. ಬದಲಾವಣೆ ಆಗಬೇಕಾಗಿರುವಂಥದ್ದು ಲೀಗಲ್ ಆಗಿ, ಇದು ಹೋರಾಟ ಮಾಡೋದ್ರಿಂದ ಅಲ್ಲ, ಲೀಗಲ್ ಆಗಿ ಆಗಬೇಕಾಗಿರೋದು.